1933ನೇ ಇಸವಿಯಲ್ಲಿ ಮೋರೇಶ್ವರ ಪ್ರಧಾನರು ಸಾಯಿಬಾಬಾರ ವಿಷಯಕ್ಕೆ ಒಂದು ಇಂಗ್ಲಿಷ್ ಪುಸ್ತಕವನ್ನು ಪ್ರಕಟಿಸಿದರು. ಮರಾಠಿ ಗ್ರಂಥ ಇದ್ದ ಅಲ್ಲಿಯವರೆಗೆ ಸಾಯಿಭಕ್ತರಿಗೆ ಈ ಪುಸ್ತಕದಿಂದ ಬಹಳ ಪ್ರಯೋಜನವಾಯಿತು. ಬಾಬಾರ ಬಗ್ಗೆ ಇಂಗ್ಲಿಷ್ನಲ್ಲಿ ಪ್ರಸಿದ್ಧವಾದ ಪುಸ್ತಕ ಇದೇ ಮೊದಲನೆಯದು. ಒಮ್ಮೆ ಮೋರೇಶ್ವರ ಪ್ರಧಾನರು 3,800 ರೂಪಾಯಿಗಳನ್ನು ತೆಗೆದುಕೊಂಡು ಶಿರಡಿಗೆ ಬಂದು ಅಲ್ಲಿ ಒಂದು ತಿಂಗಳವರೆಗೆ ಇದ್ದರು. ತಿರುಗಿ ಬರುವಾಗ ಮತ್ತೆ 1200 ರೂಪಾಯಿ ಸಾಲ ಮಾಡಿದ್ದರು. ಇದೊಂದೇ ಉದಾಹರಣೆಯಿಂದ ಇವರು ಎಷ್ಟು ಉದಾರಿಗಳು ಇದ್ದರು ಎಂಬುದು ಗೊತ್ತಾಗುವುದು. ಪ್ರಧಾನರು ಇತರ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮುಂದಾಗಿದ್ದರು. ಈ ಪ್ರಕಾರ ಇವರು ಆದರ್ಶ ಜೀವನ ಸಾಗಿಸುವವರಾಗಿದ್ದರು. ತಮ್ಮ 68ನೇ ವಯಸ್ಸಿನಲ್ಲಿ ತಾರೀಖ್ 17/3/1947 ಇಸವಿಯಲ್ಲಿ ಸಾಯಿ ಚರಣಗಳಲ್ಲಿ ಲೀನಾದರು. ಇವರ ಪತ್ನಿ ಮಕ್ಕಳು ಎಲ್ಲರೂ ಸುಖದಿಂದ ಜೀವನ ಸಾಗಿಸಿದ್ದಾರೆ. ಸಾಯಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಲೇಂಡಿ ಉಪವನ ಪ್ರಧಾನರ ಸ್ಮಾರಕವೇ ಆಗಿದೆ. ಇವರ ಸಾಯಿ ಸೇವೆಯಿಂದ ತಮ್ಮ ಜನ್ಮವನ್ನೇ ಸಾರ್ಥಕ ಮಾಡಿಕೊಂಡರು. ಇದೇ ಪ್ರಕಾರ ಮಾಡುವ ಬುದ್ಧಿಯನ್ನು ಲೀಲಾ ವಿಗ್ರಹಿ ಸಾಯಿಬಾಬಾ ಎಲ್ಲ ಭಕ್ತರಿಗೂ ಕೊಡಲಿ ಎಂಬುದೇ ಈ ಮೋರೇಶ್ವರ ಪ್ರಧಾನವರ ಕಥೆಯಿಂದ ನಾವು ತಿಳಿದುಕೊಂಡಿದ್ದೆವು. ಶ್ರೀ ಸಾಯಿ ಚರಿತಾಮೃತ ಒಂದು ವಿಶಿಷ್ಟವಾದ ಕಥೆ ಮತ್ತು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾದ ಗ್ರಂಥ. ನಾನಿದೀಗ ವಾಚಿಸಿದ್ದು ಚಿ ಶ್ರೀ ಕುಲಕರ್ಣಿ, ಚಿದಂಬರ ಶ್ರೀನಿವಾಸ ಕುಲಕರ್ಣಿ 1961 ಬರೆದಿರತಕ್ಕಂತಹ ಶ್ರೀ ಸಾಯಿ ಚರಿತಾಮೃತ ಎನ್ನುವ ಪುಸ್ತಕದ ಸಾರದಿಂದ ಆಯ್ದುಕೊಳ್ಳಲಾಗಿತ್ತು. ಸಾಯಿನಾಥನು ಸಕಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಸೋಮವಾರ ಶುರುವಾಗಿದೆ, ಶುಭವಾರ, ಹಾಗೆ ಶುಭ ಮಾಸ, ತದನಂತರ ಶುಭ ವರ್ಷವಾಗಿಯೂ ಸಹ ಮಾರ್ಪಡಲಿ. ಸಾಯರಾಮ್ ಬಂಧುಗಳೇ.